ದೈವದೇವರ ಹೆಸರಿನಲ್ಲಿ ಕಲಾವಿದರ ಮೇಲೆ ಹಲ್ಲೆ ದಬ್ಬಾಳಿಕೆಗಳನ್ನು ಯಾವತ್ತೂ ಸಹಿಸಲ್ಲ. ಇದು ಇಲ್ಲೇ ಕೊನೆಯಾಗಬೇಕು. ಮುಂದೆ ಇದು ಪುನರಾವರ್ತನೆಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸುವುದು ಅನಿವಾರ್ಯವಾಗಲಿದೆ ಎಂದು ಕರಾವಳಿಯ ಕಲಾವಿದರು, ನಿರ್ಮಾಪಕರು ಮತ್ತು ತಂತ್ರಜ್ಞರು ಎಚ್ಚರಿಕೆ ನೀಡಿದ್ದಾರೆ. ನಾಟಕ, ಯಕ್ಷಗಾನ, ಸಿನಿಮಾ ಕ್ಷೇತ್ರಗಳ ಕಲಾವಿದರ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆ ದೌರ್ಜನ್ಯವನ್ನು ಖಂಡಿಸಿ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗಳ ಕಲಾವಿದರು ಡಾನ್ ಬಾಸ್ಕೋ ಹಾಲ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಶಾಂತಿಯುತ ಕಾಲ್ನಡಿಗೆ ಜಾಥಾ ಆಯೋಜಿಸಿದ್ರು. ಆದರೆ ಚುನಾವಣಾ ನೀತಿ ಸಂಹಿತೆ ಜಾರಿ ಇರುವುದರಿಂದ ಜಿಲ್ಲಾಡಳಿತದಿಂದ ಅನುಮತಿ ದೊರಕದ ಕಾರಣ ಕಲಾವಿದರು ಡಾನ್ ಬಾಸ್ಕೋ ಹಾಲ್ನಲ್ಲಿ ಎಲ್ಲಾ ಕಲಾವಿದರ ಅಭಿಪ್ರಾಯ ಸಂಗ್ರಹಿಸಿ ಮುಂದೆ ಯಾವ ರೀತಿ ಸಮಸ್ಯೆ ಬಗೆಹರಿಸಬೇಕೆಂಬುದರ ವಿಚಾರದಲ್ಲಿ ಚರ್ಚೆ ನಡೆಸಿ ಸಹಿ ಸಂಗ್ರಹ ಮಾಡಿ ಬಳಿಕ ಆಯ್ದ ಕೆಲವು ಕಲಾವಿದರು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ತುಳು ನಾಟಕ ಕಲಾವಿದರ ಒಕ್ಕೂಟ, ಜಿಲ್ಲಾ ರಂಗ ಸಮ್ಮಿಲನ ವೇದಿಕೆ, ಕೋಸ್ಟಲ್ ವುಡ್ ಕಲಾವಿದರು ಮತ್ತು ತಂತ್ರಜ್ಞರ ಒಕ್ಕೂಟ ಮತ್ತು ಯಕ್ಷಗಾನ ಕಲಾವಿದರ ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ದೇವದಾಸ್ ಕಾಪಿಕಾಡ್, ವಿಜಯಕುಮಾರ್ ಕೋಡಿಯಲ್ ಬೈಲ್, ಸರಪಾಡಿ ಅಶೋಕ್ ಶೆಟ್ಟಿ, ಪ್ರಕಾಶ್ ತುಮಿನಾಡು, ಲಯನ್ ಕಿಶೋರ್ ಡಿ ಶೆಟ್ಟಿ ಮತ್ತಿತರ ಕಲಾವಿದರು ಭಾಗವಹಿಸಿ ಮಾತನಾಡಿ ದೈವ ದೇವರ ಹೆಸರಿನಲ್ಲಿ ಕಲಾವಿದರ ಮೇಲೆ ಹಲ್ಲೆ ದಬ್ಬಾಳಿಕೆಗಳನ್ನು ಯಾವತ್ತೂ ಸಹಿಸಲ್ಲ. ಇದು ಇಲ್ಲೇ ಕೊನೆಯಾಗಬೇಕು. ಮುಂದೆ ಇದು ಪುನರಾವರ್ತನೆಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸುವುದು ಅನಿವಾರ್ಯವಾಗಲಿದೆ ಎಂದು ಎಚ್ಚರಿಸಿದರು. ರಂಗಭೂಮಿ, ರಂಗ ಕಲಾವಿದರ ಬಗ್ಗೆ ಒಂದು ಏನೋ ಒಂಥರ ಒಂದು ದಬ್ಬಾಳಿಕೆ, ಒಂದು ಕಲಾವಿದರಿಗೆ ಯಾರೂ ಕೇಳುವವರಿಲ್ಲ ಅಂತ ಒಂದು ಭಾವನೆ ಉಟ್ಕೊಂಡಿದೆ. ಕಲಾವಿದರಿಗೂ ಕೇಳುವವರಿದ್ದಾರೆ. ಕಲಾವಿದರು ಎಲ್ಲರನ್ನು ಮನಸ್ಸನ್ನು ತಣಿಸುವಂಥ ಕೆಲಸ ಮಾಡುವವರು. ಕಲಾವಿದರು ಯಾವುದೇ ಒತ್ತಡ ಇದ್ದರೂ ಆ ಒತ್ತಡವನ್ನು ಕಡಿಮೆ ಮಾಡುವಂಥ ಕೆಲಸ ಮಾಡುವುದು ಕಲಾವಿದರು. ಇವತ್ತು ತುಳು ಭಾಷೆ ಉಳಿದಿದ್ದರೆ ಯಕ್ಷಗಾನ ಹಾಗೂ ತುಳು ರಂಗಭೂಮಿಯ ನಾಟಕ ಕಲಾವಿದರಿಂದ. ಆ ಕಲಾವಿದರ ಮೇಲೆ ಸವಾರಿ ಆಗುವಾಗ ನಾವು ಒಗ್ಗಟ್ಟಾಗಲೇಬೇಕು. ಇವತ್ತು ಒಗ್ಗಟ್ಟಾಗಿದ್ದೀವಿ. ನಾವು ಸೌಹಾರ್ದಯುತವಾಗಿ ಅದನ್ನು ಮುಗಿಸಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೀವಿ. ಸಂಬಂಧಪಟ್ಟ ಈ ನಮ್ಮ ನಾಟಕಕ್ಕೆ ತಡೆಯೊಡ್ಡುವ, ನಾಟಕ ಆಗುವಲ್ಲಿ ಬಂದು ಅದನ್ನು ನಿಲ್ಲಿಸುವಂಥ ಕೆಲಸ ಮಾಡುವವರಿಗೆ ನಾವು ಕೂಡ ಅಂಥ ಕೆಲಸವನ್ನು ಮಾಡಬೇಡಿ ಅಂತ ಒಂದು ವಿನಂತಿ ಮಾಡ್ತೇವೆ. ಆಮೇಲೆ ಎಲ್ಲದರಲ್ಲಿ ಉಂಟು ಸಮಾಧಾನ, ಭೇದ, ದಂಡ. ಕಲಾವಿದರು ಶಾಂತಿಪ್ರಿಯರು, ಗಲಾಟೆ ಮಾಡುವವರಲ್ಲ, ನಗಿಸುವವರು, ಒಂದು ಒಳ್ಳೆಯ ಸಂದೇಶವನ್ನು ನಾಟಕದ ಮುಖಾಂತರ ಕೊಡುವವರು. ನಾವೇನು ಪೆಟ್ಟು ಗಲಾಟೆ ಅದು ದೊಂಬಿ ಮಾಡಲಿಕ್ಕೆ ಹೋಗುವವರಲ್ಲ. ದಯವಿಟ್ಟು ಕಲಾವಿದರನ್ನು ಅವರ ಕೆಲಸವನ್ನು ಅವರಿಗೆ ಮಾಡಲಿಕ್ಕೆ ಬಿಡಿ. ಇದು ನಮ್ಮ ವಿನಂತಿ. ಎಷ್ಟೋ ಜನರ ಬದುಕು ರಂಗ, ಇಷ್ಟು ತಂಡಗಳು, 60 ತಂಡ ಉಂಟು. ಕಲಾವಿದರ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಅವರಿಗೆ ಅವರಷ್ಟಕ್ಕೆ ಅವರ ನಾಟಕವನ್ನು ಮಾಡಲಿಕ್ಕೆ ಬಿಡಿ. ದಯವಿಟ್ಟು ಕಲಾವಿದರಿಗೆ ಉಪದ್ರವ ಮಾಡಲಿಕ್ಕೆ ಬರಬೇಡಿ. ಯಾರು ದೈವವನ್ನು ದೂಷಿಸುವುದಿಲ್ಲ, ಎಲ್ಲ ದೈವವನ್ನು ನಂಬುವವರೇ ಇರುವುದು ತುಳುನಾಡಿನಲ್ಲಿ. ನಮ್ಮ ಮನೆಯಲ್ಲಿ ಕೂಡ ದೈವ ಉಂಟು. ಬಂದ ಹಿರುನಂಚಿನ ಒಂಜಿ ಪೌರಾಣಿಕ ನಾಟಕದ ಒಂಜಿ ಸಾಂಸ್ಕೃತಿಕ ಲೋಕಕ್ಕೆ ಒಂಜಿ ನಿರ್ಬಂಧ ಪಾಡಿನಂಚಿನ ಒಂಜಿ ವ್ಯವಸ್ಥಿತವಾದ ಇಂಚಿಪೋಗ ನಡೆತಂದಿತ್ತು. ಈ ಬಗ್ಗೆ ಕಲಾವಿದರನ ಒಕ್ಕೂಟ ಅಂಚನೆ ರಂಗ ಸಮ್ಮಿಲನ ಸಂಸ್ಥೆ, ಕ್ಯಾಟ್ಕಾ ಸಂಸ್ಥೆ, ಒಂದು ಮೂಜಿ ಸಂಸ್ಥೆಯಲ್ಲಿ ಪೂರ ಸೇರಿದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಬೊಕ್ಕ ಕಾಸರಗೋಡು ಜಿಲ್ಲೆದ ಕಲಾವಿದರು ಒಟ್ಟು ಸೇರಿದೀನಿ ಒಂಜಿ ಮಲ್ಲ ಮಟ್ಟದ ಚರ್ಚೆ ನಡೆತಂಡು. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಒಂಜಿ ಮನವಿನ ಕೊರೆದು ನೆಡುದುಂಬು ಇಂಚಿನ ಕೆಲಸ ನಡೆತಂದಾಂಡ ಪೂರ ಕಲಾವಿದರೆಲ್ಲ ಒಗ್ಗಟ್ಟಾದ ಒಂದೇನು ಎದುರಿಸನ ಒಂಚಿನ ಒಂಜಿ ಚರ್ಚೆ ನಡೆತಂಡು. ಮಲ್ಲ ಮಟ್ಟದ ಸಂಖ್ಯೆಡ್ ಕಲಾವಿದರನೇಕ್ ಸೇರೊಂದಿತ್ತೇರು. ನನ್ನ ಮಿತ್ ಈ ರೀತಿದ ಒಂಜಿ ಒವೇ ರೀತಿದ ದೌರ್ಜನ್ಯ ನಾಟಕ ಆಪಿನಾಡೆಗಾವಡು ಸಂಗೀತಗಾರರನ್ನ ಮಿತ್ತವಡು ಯಕ್ಷಗಾನದ ಮಿತ್ತವಡು ನಡೆತನಂದಾಂಡ ಮಲ್ಲ ಮಟ್ಟಡೆ ಎಂಕುಲು ಉಗ್ರವಾದ ಪ್ರತಿಭಟನೆ ಮಲ್ಪನ ಎಚ್ಚರಿಕೆಯನ್ನು ಈ ಮೂಲಕ ಈ ವ್ಯವಸ್ಥಿತ ಶಕ್ತಿಯಲ್ಲಿ ಎಂಕುಲು ಕೊರೋದಿಲ್ಲ.